ಬಾಸ್ಮತಿ ರೈಸ್ ಹಾಫ್ ಕೆ ಜಿ ತೊಗೊಂಡು ತೊಳೆದಿಟ್ಟಿದ್ದೀನಿ. ಕ್ಯಾರೆಟು, ಬೀನ್ಸು, ಕ್ಯಾಬೇಜ್ ಸ್ವಲ್ಪ, ಆಲೂಗಡ್ಡೆ, ಕ್ಯಾಶ್ಯೂ ನಟ್ ಸ್ವಲ್ಪ, ಬೆಳ್ಳುಳ್ಳಿ ಪೇಸ್ಟ್, ಆನಿಯನ್ ಪೇಸ್ಟ್ ಮಾಡಿ ಮಾಡ್ತೀನಿ. ಕೊರಿಯಂಡರ್ ಪ್ಲೀಸ್, ಕೊತ್ತಂಬರಿ ಸೊಪ್ಪು ಪೇಸ್ಟ್, ನೀರು ಹಾಕೋಣ. ಎಷ್ಟು ಬೇಕೋ ನೀರು ಕರೆಕ್ಟಾಗಿ ಹಾಕಿದ್ದೀನಿ. ಇನ್ನು ಉಪ್ಪು, ಗರಂ ಮಸಾಲ ಒಂದ್ಸ್ಪೂನು, ಒಂದು 5 ನಿಮಿಷ ಬಿಟ್ಬಿಡೋಣ ಬಾಯ್ಲ್ ಆಗಲಿ. ಈಗ ನೀರು ಬಾಯ್ಲ್ ಆಗ್ತಾ ಇದೆ, ಅಕ್ಕಿ ತೊಳೆದಿಟ್ಟದನ್ನ ಹಾಕೋಣ. ಬಾಸ್ಮತಿ ರೈಸ್ ಈಗ ಚೆನ್ನಾಗಿ ಕುಕ್ ಮಾಡೋದಕ್ಕೆ ಬಿಟ್ಬಿಡೋಣ, ಒಂದು 10 ಮಿನಿಟ್ಸ್ ಆಗಲಿ. ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಈಗ ಇದು ಪ್ಲೇಟಿಗೆ ಸರ್ವ್ ಮಾಡೋಣ. ಸೊ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು, ಸಲಾಡ್ ಜೊತೆ ತೊಗೋಬೋದು ನೀವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.